ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನಲ್ಲಿಂದು ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರ 4ನೇ ಪುಣ್ಯ ಸ್ಮರಣೆಯನ್ನ ಅನ್ನದಾಸೋಹ ಮಾಡುವ ಮೂಲಕ ವಿವಿಧ ಸಂಘಟನೆಗಳು ಮತ್ತು ಭಕ್ತರು ಆಚರಿಸಿದರು. ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳು ನಮ್ಮನ್ನು ಇಂದಿಗೆ ಅಗಲಿ 4 ವರ್ಷಗಳು ಕಳೆದಿದೆ. ಆದರೆ ಅವರು ನೀಡಿರುವ ಅನ್ನದಾಸೋಹ ವಿದ್ಯಾದಾನ ಭಕ್ತರುಗಳ ಮನದಲ್ಲಿ ಎಂದಿಗೂ ಅಚ್ಚಳಿಯದ ದೇವತಾ ಮೂರ್ತಿ. ಇಂತಹ ನಡೆದಾಡುವ ದೇವರನ್ನು ನೆನಪು ಮಾಡಿಕೊಳ್ಳುತ್ತಿರುವಂತಹ ಮತ್ತು ಅವರ ಕಾಲಘಟ್ಟದಲ್ಲಿ ಬದುಕಿದಂತಹ ನಾವುಗಳೇ ಧನ್ಯ. ಇನ್ನು ಈ ಸಂದರ್ಭದಲ್ಲಿ ಯುವ ಮುಖಂಡ ರಕ್ಷಿತ್ ಕರಿಮಣ್ಣೆ ಮಾತನಾಡಿ ಶಿವಕುಮಾರ ಸ್ವಾಮೀಜಿಗಳ 4ನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಗೋವಿಂದರಾಜರವರ ಸಮ್ಮುಖದಲ್ಲಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಮಸ್ಕಾರ. ರಕ್ಷಿತ್ ಕರಿಮಣ್ಣೆ, ಸಮಾಜ ಸೇವಕರು, ತುಮಕೂರು ಜಿಲ್ಲೆ. ಇಂದು 4ನೇ ಪುಣ್ಯ ಸ್ಮರಣೆ. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆಯನ್ನು ಭದ್ರಮ್ಮ ಸರ್ಕಲ್ ತುಮಕೂರಿನಲ್ಲಿ ಎಲ್ಲ ಸಹಪಾಠಿಗಳ ಜೊತೆ ಮತ್ತು ನಮ್ಮ ತುಮಕೂರು ನಗರ ಅಭ್ಯರ್ಥಿಯಾಗಿದ್ದಂಥ ನಮ್ಮ ಗೋವಿಂದರಾಜ್ ಅವರ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಸರ್ಕಾರವು ಇವತ್ತು ಅನ್ನದಾಸೋಹ ದಿನ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಒಂದು ಸಂಘಟನೆ ಮತ್ತು ನಮ್ಮ ಒಂದು ಗೋವಿಂದರಾಜ್ ಅವರ ಸಹಕಾರದೊಂದಿಗೆ ನಮ್ಮ ಕೈಲಾದಷ್ಟು ಅನ್ನದಾಸೋಹ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಎಲ್ಲ ಯುವಕರು ಕೂಡ ಸೇರಿದ್ದೀವಿ. ನನ್ನ ಹೆಸರು ಸುಹಾಸ್ ಅಂತ, ಶ್ರೀರಾಮ್ಭೂತ ಸೇನೆ ಅಧ್ಯಕ್ಷ ನಾನು. ಇವತ್ತು ಶಿವಕುಮಾರ ಸ್ವಾಮೀಜಿಗಳನ್ನ ನಾವು ನೆನೆಸ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ಅನ್ನದಾಸೋಹ ಏರ್ಪಡಿಸಿದ್ವಿ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಅಂತ. ಅವರು ಎಷ್ಟೋ ಜನಕ್ಕೆ ದಾಸೋಹ ಮಾಡಿ ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಕೊಟ್ಟು ಎಷ್ಟೋ ಜನನ ತುಂಬ ಉತ್ತಮ ಸ್ಥಾನಕ್ಕೆ ತಗೊಂಡೋಗಿ ಬಿಟ್ಟಿದ್ದಾರೆ. ಅವ್ರನ್ನ ನೆನೆಸ್ಕೊಳ್ಳೋ ಇದಾಗಿ ನಾವು ಸಲುವಾಗಿ ಇವತ್ತು ಅನ್ನದಾಸೋಹನ ಏರ್ಪಡಿಸಿದ್ದೀವಿ. ನಾವೆಲ್ಲರೂ ಸೇರಿ ಇವತ್ತು ಅನ್ನದಾಸೋಹನ ಏರ್ಪಡಿಸಿದ್ದೀವಿ. ಇನ್ನು ಯುವ ಮುಖಂಡ ಮೊಹಮ್ಮದ್ ಶಫಿ ಮಾತನಾಡಿ ಇಡೀ ಜಗತ್ತಿಗೆ ಅನ್ನ ನೀಡಿದಂತಹ ಮಹಾನ್ ವ್ಯಕ್ತಿ ಅಂತವರ ಪುಣ್ಯ ಸ್ಮರಣೆ ದಿನ ನಮ್ಮ ಕೈಲಾದಷ್ಟು ಜನಕ್ಕೆ ಅನ್ನದಾನ ಮಾಡಿ ಎಂದು ತಿಳಿಸಿದರು. ನನ್ನ ಹೆಸರು ಮೊಹಮ್ಮದ್ ಶಫಿಯುಲ್ಲಾ ಅಂತ, 14ನೇ ವಾರ್ಡ್ ಯುವ ಮುಖಂಡ. ಇವತ್ತು ಶ್ರೀ 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 ಶಿವಕುಮಾರ ಸ್ವಾಮೀಜಿ ಮಹಾಸ್ವಾಮೀಜಿಗಳ 4ನೇ ವರ್ಷದ ತಿಥಿ, ಪುಣ್ಯತಿಥಿ. ಇವತ್ತಿನ ದಿವಸ ನಾವು ಅವರಿಗೆ ನೆನೆಸ್ಕೊಳ್ಳೋಕ್ಕೋಸ್ಕರ, ಅನ್ನದಾತರಿಗೆ ನೆನೆಸ್ಕೊಳ್ಳೋಕ್ಕೋಸ್ಕರ ಅನ್ನದಾಸೋಹ ಮಾಡಿದ್ದೀವಿ ಅವ್ರ ಹೆಸರಲ್ಲಿ. ಇವತ್ತು ಚೇತನ್ ಅಮೋಘ್ ಟಿವಿ ತುಮಕೂರು. ಚಿಂತಾಮಣಿ ನಗರದ ಜಾನ್ಸಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ತಾಲೂಕು ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಕ್ರೀಡೆ ಎಂಬುದು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಅವಶ್ಯಕ. ಸರ್ಕಾರಿ ನೌಕರರು ಮಾನಸಿಕವಾಗಿ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಕ್ರೀಡೆಗಳನ್ನ ಏರ್ಪಡಿಸಿರುವುದು ಶ್ಲಾಘನೀಯ. ಆದ್ದರಿಂದ ಪ್ರತಿಯೊಬ್ಬ ನೌಕರರು ದೇಹವನ್ನ ಸದೃಢಗೊಳಿಸಲು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದು ಅತ್ಯವಶ್ಯಕ. ಅದೇ ರೀತಿಯಾಗಿ ಮಹಿಳೆಯರು ರಾಜ್ಯ ಮಟ್ಟದಲ್ಲಿ ಸತತವಾಗಿ 8 ಬಾರಿ ಕ್ರೀಡೆಯಲ್ಲಿ ಗೆದ್ದಿರುವುದು ಸಂತಸ ಎನಿಸಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷೆ ಸುಹಾಸಿನಿ ಶೇಷಾರೆಡ್ಡಿ, ನಗರಸಭೆ ಸದಸ್ಯ ಮಂಜುನಾಥ್, ಕ್ರೀಡಾ ಕಾರ್ಯದರ್ಶಿ ವೈವಿ ರೆಡ್ಡಪ್ಪ, ಕಂದಾಯ ನೌಕರರ ಸಂಘದ ಅಧ್ಯಕ್ಷ ಗೋಪಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಉಳಿಸಿಕೊಂಡು ಬಂದಿದ್ದೀರಾ, ಈ ಬಾರಿ ಕೂಡ ತಾವು ತಾಲೂಕು ಮಟ್ಟದಲ್ಲಿ ಜಯ ಗಳಿಸಬೇಕು ಮತ್ತು ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ಜಯ ಗಳಿಸಬೇಕು ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಮತ್ತೊಮ್ಮೆ 9ನೇ ಬಾರಿಗೆ ಆ ಒಂದು ಗೌರವವನ್ನು ತಂದುಕೊಳ್ಬೇಕು ಅಂತೇಳಿ ಈ ತಾಲೂಕಿನ ಶಾಸಕರಾಗಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿ. ಯಾಕಂದ್ರೆ ನೀವು ಹೆಚ್ಚು ಬಹಳ ಯಾಕಂದ್ರೆ ಸತತವಾಗಿ 8 ವರ್ಷಗಳಿಂದ ನಮ್ಮ ತಾಲೂಕಿಗೆ ಅಂತ ಒಂದು ಕೀರ್ತಿ ಗೌರವ ತಮ್ಮಿಂದ ಬಂದಿದೆ ಅಂತ ಹೇಳಿದ್ರೆ ಅದು ಒಂದು ರೀತಿ ಅವಿಸ್ಮರಣೀಯವಾದಂಥದ್ದು, ನಾವು ಯಾರು ಕೂಡ ಮರೆಯಕ್ಕಾಗಲಿಲ್ಲ. ಅದು ಬಹುಶಃ ನೀವು ಕ್ರೀಡಾ ಸ್ಪರ್ಧೆಗಳಿಗೆ ಹೋದಂತ ಸಂದರ್ಭದಲ್ಲಿ ಚಿಂತಾಮಣಿ ಅವರು ನಿಮ್ಮನ್ನು ನೋಡಿದ ತಕ್ಷಣ ಈ ಬಾರಿ ನೀವು ನಿಂದ್ರೆ ಅಂತ ಹೇಳಿ ಕ್ರೀಡೆ ಪ್ರಾರಂಭ ಆಗ ಮೊದಲೇ ಅವರು ಡಿಸೈಡ್ ಮಾಡಿಬಿಡ್ತಾರೆ. ಆದ್ರೆ ಈ ಬಾರಿ ನಾವು ಹಾಗೆ ಆಗ್ಲಿ, ನೀವು ಒಳ್ಳೆ ತಂಡಗಳಾಗಿ ನೀವು ಬೆಳಗ್ಗೆ ಬಾರಿ ಗೆದ್ದು ಬಂದಂತ ನಂತರ ನಮ್ಮ ಸರ್ಕಾರಿ ನೌಕರರ ಒಂದು ಕಚೇರಿಯಲ್ಲಿ ನಿಮ್ಗೆಲ್ಲರೂ ಕೂಡ ಆ ಒಂದು ಅಭಿನಂದನೆಗಳನ್ನ ಸಲ್ಲಿಸಿ ಎಲ್ಲಾ ಕ್ರೀಡಾಪಟುಗಳನ್ನ ಸನ್ಮಾನಿಸಿ ತಮಗೆ ಅಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತ ಈ ಕ್ಷೇತ್ರದ ಶಾಸಕರಾಗಿ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ವಿ. ಇನ್ನು ಕೆಲವು ಕಡೆ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳಾಗಿರ್ತಕ್ಕಂಥದ್ದು ಕೂಡ ನನ್ನ ಗಮನಕ್ಕೆ ತಂದಿದ್ದೀರ. ಈ ಬಾರಿ ಎಲ್ಲಿ ಕೂಡ ನಿಮಗೆ ಅಂತ ಒಂದು ಸಣ್ಣ ಪುಟ್ಟ ಲೋಪ ದೋಷಗಳು ಆಗದಂತೆ ನಾವೆಲ್ಲ ಅದಕ್ಕೆ ಯಾವ್ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಬೇಕು ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಮಾಡುವುದರಿಂದ ಈ ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ, ಬಹುಶಃ ನನಗೆ ನಮ್ಮ ತಾಲೂಕಿನಲ್ಲಿ ಬಹಳ ಬೆರಳಿಕೆಯಷ್ಟು ಕ್ರೀಡಾಪಟುಗಳಿರ್ಬೋದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಾಗ್ತದೆ
ಇದರ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು ಮತ್ತು ಇನ್ನೂ ಬೇರೆ ಬೇರೆ ಕ್ರೀಡೆಗಳು ಕೂಡ ಸುಮಾರು 12 ಕ್ರೀಡೆಗಳಲ್ಲಿ ಇವತ್ತು ನಿಮಗೆ ಅವಕಾಶಗಳಿವೆ ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಇದೇ ತಿಂಗಳ 23ರಂದು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಯಾತ್ರೆ ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಆಗಮಿಸಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ವಿಎಸ್ ಉಗ್ರಪ್ಪ ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ರಾಷ್ಟ್ರದ ವಚನ ಭ್ರಷ್ಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಚನ ಭ್ರಷ್ಟ ಪಕ್ಷ ಯಾವುದಾದರೂ ಇದ್ರೆ ಅದು ಬಿಜೆಪಿ ರಾಜ್ಯಕ್ಕೆ ಪದೇ ಪದೇ ಬಂದು ಅವಕಾಶವಾದಿ ರಾಜಕೀಯ ಮಾಡ್ತಾ ಇದ್ದಾರೆ ಅವರು ಅಧಿಕಾರಕ್ಕೆ ಬಂದ್ರೆ ವಿದೇಶದಿಂದ ಕಪ್ಪು ಹಣ ವಾಪಸ್ ತರ್ತೀವಿ ಅಂತ ಹೇಳಿದರು 16 ಕೋಟಿ ಉದ್ಯೋಗ ತುಂಬುತ್ತೇವೆ ಅಂತ ಸುಳ್ಳು ಹೇಳಿದರು ಕೊನೆಗೆ ಪಕೋಡ ಮಾರಿ ಎಂಬ ಸಲಹೆ ಕೊಟ್ಟರು ರೈತರ ರಸಗೊಬ್ಬರ ಬೆಲೆ ಗಗನಕ್ಕೇರಿದೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆಯಾಯಿತು 600 ಕ್ಕೂ ಹೆಚ್ಚು ಆಶ್ವಾಸನೆಗಳನ್ನು ಕೊಟ್ಟ ಬಿಜೆಪಿ ಬಹುತೇಕ ಒಂದನ್ನು ಸರಿಯಾಗಿ ಈಡೇರಿಸಿಲ್ಲ 155 ಆಶ್ವಾಸನೆಗಳನ್ನು ಕೊಟ್ಟ ಕಾಂಗ್ರೆಸ್ ಪಕ್ಷ ಬಹುತೇಕ ಎಲ್ಲವನ್ನ ಈಡೇರಿಸಿದ್ದೇವೆ ಎಂದು ತಿಳಿಸಿದರು ಬಹುಶಃ ಇವತ್ತು ಚಿಕ್ಕಬಳ್ಳಾಪುರದ ಗವರ್ಮೆಂಟ್ ಹಾಸ್ಪಿಟಲ್ ಅನ್ನ ಬಳಸಿಕೊಂಡು ಇಲ್ಲೇ ಈ ಕೆರೆ ಭಾಗದಲ್ಲಿ 20 ಎಕರೆನ 25 ಎಕರೆನ ಒಂದು ಹಂತದಲ್ಲಿ ಮೆಡಿಕಲ್ ಕಾಲೇಜಿಗೆ ಅದನ್ನ ಏರ್ ಮಾರ್ಕ್ ಮಾಡಿದ್ರು ಒಂದು ಕಡೆ ತನ್ನ ಬಿಲ್ಡಿಂಗ್ ಗಳಿಗೆ ಬಾಡಿಗೆ ಸಿಗಬೇಕು ಇನ್ನೊಂದು ಕಡೆ ಬರುವಂತಹ ದಿನಗಳಲ್ಲಿ ಆ ಊರು ಸುತ್ತಮುತ್ತಲು ಮಾಡಿರುವಂತ 1000 ಎಕರೆ ಈ ಜಿಲ್ಲೆನಲ್ಲಿ ಜಮೀನು ಮಾಡಿದಾರಲ್ಲ ಅವರ ಹೆಸರಲ್ಲಿ ಅವರ ನೆಂಟರಿಸ್ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ಅದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಲಿಕ್ಕೋಸ್ಕರ ಇವತ್ತು ಮಾಡಿರ್ತಕ್ಕಂಥದ್ದು ಇದನ್ನು ಬಿಟ್ಟರೆ ಏನ್ ಮಾಡಿದೀಯಾ ಮಿಸ್ಟರ್ ಸುಧಾಕರ್ ನಾನು ಕೇಳಲಿಕ್ಕೆ ಬಯಸ್ತೇನೆ ಏನು ಮಾಡಿದೀಯಾ ಈಗ ನೀನೊಬ್ಬ ಪ್ರೈಮರಿ ಶಾಲೆಯ ಮೇಷ್ಟ್ರ ಮಗ ನಿಮ್ಮ ತಂದೆಯವರು ಇಲ್ಲೇ ಇದ್ದಾರೆ ನಾರಾಯಣಸ್ವಾಮಿ ವಿರುದ್ಧ ನಿಂತು ಜಿಲ್ಲಾ ಪಂಚಾಯತ್ ಅಲ್ಲಿ ಸೋತಂತವರು ನಿಮ್ ತಂದೆ ಅಲ್ವಾ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವಾಗಿದ್ದು ಯಾವ ಪಾರ್ಟಿಯಿಂದ ಕಾಂಗ್ರೆಸ್ ಇಂದ ಯಾವ ಪಾರ್ಟಿಯಿಂದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನ ಪಡೆದಿದ್ದು ನಿಮ್ ತಂದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಸ್ ಎಂ ಮುನಿಯಪ್ಪ ಟಿಕೆಟ್ ಆಕಾಂಕ್ಷಿಗಳು ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಯಲುವಹಳ್ಳಿ ರಮೇಶ್ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಲಾಯರ್ ನಾರಾಯಣಸ್ವಾಮಿ ಇತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಸಿಎಂ ಬಸವರಾಜ ಬೊಮ್ಮಾಯಿ ವಿಜಯ ಸಂಕಲ್ಪ ಯಾತ್ರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯಲ್ಲಿ ಚಾಲನೆ ನೀಡಿದರು ತುಮಕೂರಿನಿಂದ ಆಗಮಿಸಿದ ಸಿಎಂಗೆ ನೆಲಮಂಗಲ ಬಿಜೆಪಿ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು ಡಾಬಸ್ಪೇಟೆಯ ಉದ್ದಾನೇಶ್ವರ ವೃತ್ತದಲ್ಲಿ ಬಿಜೆಪಿ ನಾಯಕರು ಸ್ವಾಗತ ಕೋರಿದರು ಮುಖಂಡರಿಂದ ಜೆಸಿಬಿ ಮೂಲಕ ಸಿಎಂಗೆ ಹೂವಿನ ಸುರಿಮಳೆ ಸುರಿಸಲಾಯಿತು ಡಾಬಸ್ಪೇಟೆಯ 5-6 ಮನೆಗಳ ಮೇಲೆ ಬಿಜೆಪಿ ಬಾವುಟ ಹಾರಿಸಿ ಸಂಕಲ್ಪ ಯಾತ್ರೆಗೆ ಸಿಎಂ ಚಾಲನೆ ನೀಡಿದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ಅತ್ಯಂತ ದೊಡ್ಡ ಜನಸಮೂಹ 2 ಲಕ್ಷಕ್ಕೂ ಜನ ಅದೇ ರೀತಿ ಮೈಸೂರು ಮಂಗಳೂರು ಮತ್ತು ಮನೆ ಗುರುಗಳ ಯಾತ್ರೆಯಲ್ಲಿ ಬಹಳ ದೊಡ್ಡ ಜನಸಂಖ್ಯೆಯನ್ನು ನೋಡಿದಾಗ ಖಂಡಿತವಾಗೂ ಪ್ರತಿಯೊಂದು ಒಂದು ದೊಡ್ಡ ಗಾಳಿ ಕರ್ನಾಟಕಕ್ಕೆ ಬೀಳ್ತಾ ಇದೆ ಈ ಬಾರಿ ನೆಲಮಂಗ ಕ್ಷೇತ್ರವನ್ನು ಬಿಜೆಪಿ ಕೊಡುಗೆ ಪಡೆದಿದೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ನೂರಕ್ಕೆ 100 ಈ ಬಾರಿ ನೆಲಮಂಗಲದ ವಿಜಯ ಪತಾಕೆ ಬಿಜೆಪಿ ಆಶ್ರಯಿಸುತ್ತದೆ ಕಮಲ ಹರಡುತ್ತದೆ ಅದೇ ತರ ಗುಬ್ಬಿ ತಾಲೂಕಿನ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ವಾಸಣ್ಣ ಅಭಿಮಾನಿ ಬಳಗದಿಂದ ಸುಮಾರು 200 ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ರಾಜೀನಾಮೆ ಸಲ್ಲಿಸಿದರು
ಇದೇ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಮುನೇಶ್, 20 ವರ್ಷಗಳಿಂದ ಆಡಳಿತ ಮಾಡುತ್ತಿರುವ ಶಾಸಕರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಯಾವ ಪಕ್ಷಕ್ಕೆ ಹೋದರೂ, ಪಕ್ಷೇತರ ಅಭ್ಯರ್ಥಿಯಾಗಿ ಹೋದರೂ ನಾವು ಅವರ ಜೊತೆಯಲ್ಲಿ ಸಾಗುತ್ತೇವೆ ಎಂದು ತಿಳಿಸಿದರು. ಇನ್ನು ದಲಿತ ಮುಖಂಡ ಕುಂದರನಹಳ್ಳಿ ರವೀಶ್ ಮಾತನಾಡಿ, 20 ವರ್ಷದ ಹಿಂದೆ ಗೆದ್ದಿರುವಂತಹ ಶಾಸಕರುಗಳು ನಮ್ಮ ಸಮುದಾಯವನ್ನು ಗುರುತಿಸಲೇ ಇಲ್ಲ. ಇವರು ಬಂದ ಮೇಲೆ ನೇರವಾಗಿ ಅವರ ಬಳಿ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಿಸುತ್ತಿದ್ದೇವೆ ಎಂದು ತಿಳಿಸಿದರು. ನಾನು ಕುಂದರಹಳ್ಳಿ ರವೀಶ್. ವಾಸಣ್ಣ ಯಾವುದೇ ಜಾತ್ಯತೀತ ಏನೂ ಇಲ್ಲದೆ ಅವರು ಎಲ್ಲ ಜನನ ಒಂದು ಒಗ್ಗಟ್ಟಾಗಿ ತಗೊಂಡು ಏನು ನಾವು ಮುಂಚೆ ಎಮ್ ಎಲ್ ಎ ಆಗಿದ್ದು 20 ವರ್ಷ ತಾಚೆ ಇದ್ದ ಎಮ್ ಎಲ್ ಎ ಏನ ಹೆಂಗಾಗಿತ್ತು, ನಾವು ಸೀದಾ ಅವ್ರು ಇನ್ನೊಬ್ಬರು ಲೀಡರ್ ಕರ್ಕೊಂಡು ಹೋಗಬೇಕಾಗಿತ್ತು, ಬನ್ನಿ ಸ್ವಾಮಿ ನೀವು ಹೇಳಿ ಅಂತ. ಈಗೇನಿಲ್ಲ, ಯಾರೇ ಸಣ್ಣ ಹುಡುಗ ಹೋಗಲಿ, ದೊಡ್ಡವರು ಹೋಗಲಿ, ಚಿಕ್ಕರು ಹೋಗಲಿ, ಎಲ್ಲರಿಗೂ ಒಂದು ಸ್ಪಂದಿಸುತ್ತಾ ಅವ್ರ ಕೈಲಾದ ಸಹಾಯ ಆಗಲೇ ಆ ಗಂಟೆಯಲ್ಲಿ ಆಗಲೇ ಫೋನ್ ತಗೊಂಡು ಆಗಲೇ ಹೇಳಿಬಿಡ್ತಾರೆ. ಅವರು ನಮಗೆ ತುಂಬ ಒಳ್ಳೆಯ ವ್ಯಕ್ತಿ. ವಾಸಣ್ಣ ಅಂತ ವ್ಯಕ್ತಿ ಯಾರು ಸಿಕ್ಕದಿಲ್ಲ. ಈ ಗುಬ್ಬಿ ಕ್ಷೇತ್ರಕ್ಕೆ ಅವರು ವಜ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಖಂಡ ಸಿದ್ದಲಿಂಗಪ್ಪ ಮಾತನಾಡಿ, ನಿರಂತರ ಜನರ ಸಂಪರ್ಕದಲ್ಲಿರುವ ಶಾಸಕ ಶ್ರೀನಿವಾಸ್ ಅವರು ಈ ಭಾಗದ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಶ್ರಮಿಸಿದ್ದು, ಅವರ ಜೊತೆಯಲ್ಲಿ ನಾವು ಸಾಗುತ್ತೇವೆ ಎಂದು ತಿಳಿಸಿದರು. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ವಾಸಣ್ಣ 2004 ವಾಸಣ್ಣ ಓಟ್ ಹಾಕ್ತೇವೆ ಬಂದಿರೋರು. 2008 ಬಿಜೆಪಿಯವರು ಏನು ಹಣವನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು 40 ಕೋಟಿ ಆಮಿಷ ಒಟ್ಟಿಗೆ ಸಹ ಬಿಜೆಪಿ ಹೋಗಿಲ್ಲ. ಮಿನಿಸ್ಟರ್ ಕೊಡ್ತೀವಿ ಅಂದರೂ ಹೋಗಲಿಲ್ಲ. ಅವರು ತನ್ನ ಸ್ವಶಕ್ತಿಯಿಂದ ಗುಬ್ಬಿ ತಾಲೂಕಿಗೆ ಒಳ್ಳೆ ಕೆಲಸ ಮಾಡಬೇಕು, ಬಡವ್ರಿಗೆಲ್ಲ ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಅವ್ರ ಪರವಾಗಿ ನಾವು ಇರ್ತೀವಿ ಹೊರತು ಅವ್ರು ಯಾವ ಪಾರ್ಟಿಗಾರ ಹೋಗಲಿ ಅವ್ರು ಹಿಂದೆ ನಾವು ಇರ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡ ವೆಂಕಟೇಶ್, ಹಲವಾರು ಮುಖಂಡರು ಭಾಗಿಯಾಗಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಶಿಗೇವಾಡಿ ಗ್ರಾಮದ ದೇಗುಲ ಆಸ್ತಿ ಕಬಳಿಕೆಗೆ ಯತ್ನಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳದೆ ವಿರೋಧ ಪಡಿಸಿದವರ ವಿರುದ್ಧವೇ ಪ್ರಕರಣ ದಾಖಲಿಸಿರುವ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಶಿಗೇವಾಡಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಚಲುವರಾಯಸ್ವಾಮಿ ದೇವಾಲಯದ ಆಸ್ತಿ ಕಬಳಿಕೆಗೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಎಸ್ಪಿ ಉದ್ದೇಶ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಕಿಚ್ಚು ಹೆಚ್ಚಾಗಿದೆ. ಗ್ರಾಮದ ದೇಗುಲ ವಿಗ್ರಹಗಳನ್ನು ಸುಜಾತ ಎಂಬುವರು ಜೆಸಿಬಿ ಮೂಲಕ ತೆರವುಗೊಳಿಸಿದರು. ದೂರು ನೀಡಿದ್ದರೂ ಉದ್ದಟತನ ತೋರಿದ ಪೊಲೀಸ್ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮೈಸೂರು ಮೂಲದ ಸುಜಾತ ಎಂಬುವರ ವಿರುದ್ಧ ಗ್ರಾಮಸ್ಥರು ದೂರು ನೀಡಿದ್ದರು. ಆದರೂ ಕ್ರಮ ಕೈಗೊಳ್ಳದೆ ಎಎಸ್ಪಿ ಉದ್ದೇಶ್ ಉದ್ದಟತನ ತೋರುತ್ತಿದ್ದಾರೆ ಎಂದು ಹಿಂದೂ ಜಾಗರಣ ವೇದಿಕೆಯ ಮುಖಂಡರು ದೂರಿದ್ದಾರೆ. ಸುಜಾತ ಮಂದಿ ತೋಟದ ಓನರ್ ಅಕ್ಕಪಕ್ಕ ಈ ಸರ್ವೆ ನಂಬರ್ ಬಂದು 23 29 29 ಸರ್ವೆ 8 ಎಕ್ರ 17 ಗುಂಟ ಸರ್ವೆ ನಂಬರ್ ಖರಾಬ್ ಸರ್ಕಾರಿ ಖರಾಬ್ ಅಂತ ಬರ್ತಾ ಇದೆ. ಇದರೊಳಗೆ ದೇವಸ್ಥಾನ ಇದೆ, ಈ ಸುಮಾರು 400-500 ವರ್ಷಗಳ ಈ ಪುರಾತನ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಈ ದೇವಸ್ಥಾನ ಇದು ನಮ್ಮ ಸರ್ಕಾರಿ ಖರಾಬ್ ಅಂತ ಬರ್ತಾ ಇದೆ. ಆದರೆ ಸುಜಾತ ಮಂದಿ ತೋಟದ ಓನರ್ ಅವರು ಪಕ್ಕದವರು ಅವರು ಈ ದೇವಸ್ಥಾನ ನಮಗೆ ಸಹ ಹೇರಬೇಕು ಅಂದ್ಬಿಟ್ಟು 24ನೇ ತಾರೀಕಲ್ಲಿ 24/12/2022 ದಿನ ಈ ಮತ್ತು ಈ ನಾಗರಕಲ್ಲು JCP ತೊಗೊಬಂದು JCP ಯಂತ್ರದ ಮುಖಾಂತರ ಈ ನಾಗರಕಲ್ಲು ಇದೆಲ್ಲ ಡೆಮಾಲಿಷ್ ಮಾಡಿದ್ದಾರೆ ಮತ್ತು ಈ ಕಾಂಪೌಂಡು ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಆ ಟೈಮಲ್ಲಿ ನಮ್ಮ ಗ್ರಾಮದ ಮುಖ್ಯಸ್ಥರು ಒಬ್ಬರು ಹನುಮತ್ತಾಯಕ್ಕ ಅವರು ಬಂದಿದ್ದಾರೆ. ನೆಲಮಂಗಲ ತಾಲೂಕಿನ ಅರ್ಜುನ ಬೆಟ್ಟಹಳ್ಳಿಯಲ್ಲಿರುವ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರದ 11ನೇ ವರ್ಷದ ವರ್ಷಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕುರಿತು ವರದಿದೆ ನೋಡಿ. ಕಾರ್ಯಕ್ರಮ ಪ್ರಯುಕ್ತ 2 ದಿನಗಳ ಔಷಧೀಯ ಸಮಗ್ರ ಚಿಕಿತ್ಸೆಯ ಕುರಿತಾದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಪೂಜ್ಯ ಶ್ರೀ 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 ಡಾಕ್ಟರ್ ಎವಿ ಶ್ರೀನಿವಾಸನ್ ಸ್ವಾಮೀಜಿರವರು ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ನಂತರ ಮಾತನಾಡಿದ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಎವಿ ಶ್ರೀನಿವಾಸನ್ ಸ್ವಾಮೀಜಿರವರು ವೈದ್ಯಕೀಯ ಇತಿಹಾಸದಲ್ಲಿ ಭಾರತೀಯ ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಪುರಾಣಗಳಲ್ಲೂ ಇದರ ಉಲ್ಲೇಖವಿರುವುದೇ ಇದಕ್ಕೆ ಸಾಕ್ಷಿ. ಇಂದಿನ ತಲೆಮಾರಿನ ವೈದ್ಯರು ಇವುಗಳನ್ನು ಹೆಚ್ಚು ಅಧ್ಯಯನ ಮಾಡಿ ಆಧುನಿಕ ವೈದ್ಯ ಪದ್ಧತಿಯಿಂದ ಆಗುವ ಕೆಲವು ತೊಂದರೆಗಳಿಂದ ರೋಗಿಗಳನ್ನು ದೂರವಿರಿಸಬಹುದು ಎಂದು ತಿಳಿಸಿದರು. ಈ ಥರ ಏನೇನು ಪ್ರಕಾರ ನಮ್ಮ ಓದ್ತಾ ಇದ್ದಾರೋ ಅವ್ರ ಎಲ್ಲರಿಗೂ ನಾವು ಒಂದು ಒಳ್ಳೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಟ್ಟು ಅವ್ರಿಗೊಂದು ಕೆಲಸಗೂ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಕೊಡೋದಕ್ಕೂ ನಾವು ಈ ಥರ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ದೀವಿ. ಇದರಲ್ಲಿ ಸುಮಾರು ಒಂದು 21 ಕಾಲೇಜಿನಿಂದ ಎಲ್ಲರೂ ಭಾಗವಹಿಸ್ಕೊಳ್ಳಿದ್ದಾರೆ. ಅದೊಂದೇ ಇಲ್ಲ, ಎಲ್ಲ ಮಕ್ಕಳನ್ನ ಅವರವರ ಪೇಪರ್ ಪ್ರೆಸೆಂಟೇಷನ್ ಸೈಂಟಿಫಿಕ್ ಪೇಪರ್ ಪ್ರೆಸೆಂಟೇಷನ್ಸ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನಡೆಯಿತು. ಇದರಲ್ಲಿ ಡಾಕ್ಟರ್ ಎಲ್ ಮಹಾದೇವನ್,
ಎಮಿನೆಂಟ್ ಆಫ್ ಚರಕ ಸಂಹಿತ ಅವರು ಅವರು ಅವರವೇ ವಿಷಯ ಬಗ್ಗೆ ತುಂಬ ಇದರಲ್ಲಿ ಹೇಳಿದ್ದಾರೆ. ಎಲ್ಲ ಮಕ್ಕಳು ಪ್ರೀತಿಪಟ್ಟಿದ್ದಾರೆ, ತುಂಬ ಖುಷಿಯಾಯಿತು. ಈ ಥರ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ದೇಶದಲ್ಲೇ ಪೂರ್ತಿ ದೇಶದಲ್ಲೇ ಆರೋಗ್ಯ ಒಂದು ಚೆನ್ನಾಗಿ ಇರಬೇಕುಂಟು ನಮಗೂ ಒಂದು ಆಸೆ, ಅದು ನಾವು ಖಂಡಿತವಾಗಿ ಮಾಡ್ತೀವಿ. ಯಾರಿಗೂ ಕಾಯಿಲೆ ಬರೋದು ಅದು ದೂರ ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲ ಖಂಡಿತವಾಗಿ ನಾವು ಮಾಡ್ತೀವಿ. ಪ್ರಕೃತಿ ಜೊತೆ ಅಂದರೆ ನಾನು ಮುಖ್ಯವಾಗಿ. ಇನ್ನು ಕಾರ್ಯಕ್ರಮದಲ್ಲಿ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸನ್ ಸ್ವಾಮೀಜಿ, ಟ್ರಸ್ಟ್ನ ನಿರ್ದೇಶಕರಾದ ಶ್ರೀಮತಿ ಸುಧಾರಾಮ ಪ್ರಸಾದ್ ಹಾಗೂ ವಿವಿಧ ವಿಭಾಗಗಳ ವೈದ್ಯಕೀಯ ವಿದ್ಯಾರ್ಥಿಗಳು ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯಲ್ಲಿ ಇಂದು ಸಿಎಂ ಕಾರ್ಯಕ್ರಮ ಇದ್ದು ಬಿಜೆಪಿ ಕಾರ್ಯಕರ್ತರ ಮನೆಗೆ ಸಿಎಂ ಭೇಟಿ ನೀಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆ ಮನೆ ಭೇಟಿ ಕಾರ್ಯಕ್ರಮಕ್ಕೆ ನಿಗದಿಯಾಗಿದ್ದರೂ ಸಿಎಂ ಬರಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಕಾರ್ಯಕ್ರಮ ಮೊಟಕುಗೊಳಿಸಿ ಸಿಎಂ ಬೆಂಗಳೂರು ಕಡೆ ಪಯಣ ಬೆಳೆಸಿದ್ದರು. ಎರಡು ದಿನದಿಂದ ಎಲ್ಲಾ ತಯಾರಿ ಮಾಡಿದ್ದು ಆದರೂ ಬರಲಿಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರ ಮನೆಗೆ ಭೇಟಿ ನೀಡಿಲ್ಲ ಎಂದು ಕೋಪಗೊಂಡ ಕಾರ್ಯಕರ್ತರು ನಡುರಸ್ತೆಯಲ್ಲಿ ಸಿಎಂಗೆ ಧಿಕ್ಕಾರ ಕೂಗಿದ್ದಾರೆ. ಮಧ್ಯಾಹ್ನವಾದರೂ ಆರಂಭವಾಗದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ಕಾಟಾಚಾರಕ್ಕೆ ಸೀಮಿತವಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ನಡೆಯಬೇಕಾಗಿದ್ದ ಕಾರ್ಯಕ್ರಮ, ಬೆಳಗ್ಗೆ 10:30ಕ್ಕೆ ಆರಂಭವಾಗಬೇಕಿದ್ದ ಕಾರ್ಯಕ್ರಮ ಮಧ್ಯಾಹ್ನವಾದರೂ ಆರಂಭಗೊಳ್ಳದೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಅಧಿಕಾರಿ ವರ್ಗ ಬೆಳಗ್ಗೆಯಿಂದಲೂ ಕಾಯ್ದು ಕಾಯ್ದು ನಿದ್ದೆಗೆ ಜಾರ್ತಾ ಇದ್ರು. ತಾಲೂಕು ಆಡಳಿತ ನಡೆಗೆ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ಪುಣ್ಯಕ್ಷೇತ್ರ ಸದ್ಗುರು ಶ್ರೀ ಯಲಾಲಿಂಗ ಮಹಾಪ್ರಭುಗಳ 37ನೇ ಪುಣ್ಯ ಸ್ಮರಣೋತ್ಸವ ಜನವರಿ 6ರಂದು ಪ್ರಾರಂಭವಾಗಿ ಇಂದು ಕೊನೆಗೊಂಡಿತು. ಮುಗಳಖೋಡ ಜಿಡ್ಗ ಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ಅಮೃತ ಹಸ್ತದಿಂದ ಸದ್ಗುರು ಶ್ರೀ ಯಲಾಲಿಂಗ ಮಹಾಪ್ರಭುಗಳ ಕರ್ತೃಗದ್ದುಗೆಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪ ಹಾಕಲಾಯಿತು. ಇನ್ನು ಸಂಪ್ರದಾಯದಂತೆ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಪಾದಪೂಜೆ, ಸುವರ್ಣ ಕಿರೀಟ ಧಾರಣೆ ನಡೆಯಿತು. ಮುಗಳಖೋಡ ಜಾತ್ರಾ ಮಹೋತ್ಸವಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್, ಕಲಬುರಗಿ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ರಕ್ಷಿತಾ ಇಟಿ, ಮಾಜಿ ಸಚಿವ ಎಚ್ಐ ಮೇಟಿ, ರಾಯಭಾಗ ತಹಶೀಲ್ದಾರ್ ಆರ್ಎಚ್ ಭಗವಾನ್, ಉಮೇಶ್ ಕಾರಜೋಳ, ಶ್ರೀಶೈಲ್ ಭಜಂತ್ರಿ, ನಾಡಿನಾದ್ಯಂತ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಅಸಂಖ್ಯಾತ ಭಕ್ತರು ಆಗಮಿಸಿದ್ದರು. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.